ಪಂಜಾಬದ ನಿರ್ಣಯವನ್ನ ಸನ್ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮಾಡಿದೆ ಇದರ ಬಗ್ಗೆ ಹೆಚ್ಚು ಚರ್ಚೆ ವಿಮರ್ಶೆಯನ್ನ ಮಾಡುವುದನ್ನ ಬಿಟ್ಟು ಎಲ್ಲರೂ ಈ ನಿರ್ಣಯವನ್ನ ಸ್ವಾಗತಿಸಬೇಕು ನಿರ್ಣಯವನ್ನ ಪಾಲನೆ ಮಾಡಬೇಕು ಮತ್ತು ಇನ್ನ ಹೆಚ್ಚು ಚರ್ಚೆ ಮಾಡಿ ಜಗಳ ಮಾಡಿ ಇದೇ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಕೆಟ್ಟ ವಾತಾವರಣ ನಿರ್ಮಾಣ ಮಾಡಬಾರದು ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಹೋಗುವುದು ಅಧ್ಯಯನ ಮಾಡಲಿಕ್ಕೆ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ಆ ಕೆಲಸವನ್ನ ಮಾಡಬೇಕು ಅದು ಬಿಟ್ಟು ಇದೇ ವಿವಾದವನ್ನ ಮಾಡಿ ಸ್ಕೂಲ್ಗಳು ಬಂದಾಗುವುದು ಆಲ್ರೆಡಿ ಕರೋನಾದಲ್ಲಿ 2 ವರ್ಷಗಳ ಕಾಲ ಅನೇಕ ದಿವಸಗಳು ಸ್ಕೂಲ್ ಕಾಲೇಜುಗಳು ಬಂದಾಗಿದೆ ದಯವಿಟ್ಟು ವಿವಾದವನ್ನ ಮತ್ತು ಕೆದಕಿ ಮೇಲೆ ಇದನ್ನೇಕ್ಕೆ ಮಾಡೋ ಕೆಲಸವನ್ನ ಮಾಡಬಾರದು ಎಲ್ಲರೂ ಇದನ್ನು ಪಾಲನೆ ಮಾಡಬೇಕು ಎಲ್ಲರೂ ಇದನ್ನ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಹೈಕೋರ್ಟ್ ನಿರ್ಣಯವನ್ನ ಅತ್ಯಂತ ನಾವು ಮನಪೂರ್ವಕವಾಗಿ ಪಾಲನೆ ಮಾಡುವಂತದನ್ನ ನಾವು ಮಾಡಬೇಕು ಇಷ್ಟೇ ನಂದು ವಿನಂತಿ ಸರ್ our party is going to the supreme court they are saying that this is interference in the religious freedom ಯಾರು ಅಲ್ಲಿಗೆ ಹೋಗೋರಿದ್ದಾರೆ ಸುಪ್ರೀಂ ಕೋರ್ಟ್ ಗೆ ಹೋಗಲಿ ಅಲ್ಲಿವರೆಗೆ ಇದನ್ನು ಪಾಲನೆ ಮಾಡಿ ಇದನ್ನು ವಿವಾದವನ್ನು ಬೆಳೆಸಬಾರದು ವಿವಾದವನ್ನು ಬೆಳೆಸಬಾರದು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ